ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಎಸ್ಆರ್ ಟಿವಿ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಕೈಕೇಯಿ ದಶರಥರೊಂದಿಗೆ ಭರತರಿಗೆ ಪಟ್ಟಾಭಿಷೇಕ ನಡೆಸಿ ರಾಮನನ್ನು ದಂಡಕಾರಣ್ಯಕ್ಕೆ 14 ವರ್ಷಗಳ ಕಾಲ ವನವಾಸಕ್ಕೆ ಕಳಿಸುವಂತೆ ತನ್ನ 2 ವರಗಳನ್ನು ಕೇಳಿದಳು. ಆ ಮಾತನ್ನು ಕೇಳಿ ಮೂರ್ಛೆ ಹೋದ ದಶರಥರು ಚೇತರಿಸಿಕೊಂಡು ತನ್ನೊಳಗೆ ತಾನೇ, ಇದು ಕನಸ್ಸೋ ನನಸ್ಸೋ ಅಥವಾ ಪೂರ್ವಜನ್ಮದ ಕಹಿ ನೆನಪುಗಳೇನಾದರೂ ಕಾಡುತ್ತಿದೆಯಾ ಎಂದುಕೊಂಡು ಕಣ್ಬಿಟ್ಟು ನಾನೆಲ್ಲಿದ್ದೇನೆ ಎಂದು ಸುತ್ತಲೂ ನೋಡಿ ಕೈಕೇಯಿಯನ್ನು ನೋಡಿದೊಡನೆಯೇ ಹಠಾತ್ತನೆ ಹುಲಿಯನ್ನು ನೋಡಿದ ಜಿಂಕೆ ಮರಿಯಂತೆ ಬೆಚ್ಚಿಬಿದ್ದರು. ದಶರಥರು ಕೈಕೇಯಿಯೊಂದಿಗೆ, ಕೈಕೇಯಿ, ನನ್ನ ಸಾವಿಗಾಗಿಯೇ ನಿಮ್ಮನ್ನು ವಿವಾಹವಾಗಿದ್ದೇನೆ ಎನಿಸುತ್ತಿದೆ. ನಾನು ನಿಮ್ಮನ್ನು ಮೃದು ಮನಸ್ಸಿನ ದೇವತೆಯೆಂದು ವಿವಾಹವಾದೆ, ಆದರೆ ನೀವು ಹಾವು, ಮೈತುಂಬಾ ವಿಷ ತುಂಬಿದ ಹಾವು. ರಾಮ ನಿಮಗೇನು ಅಪಕಾರ ಮಾಡಿದ್ದಾನೆ? ನಾನು ನಿಮಗಾಗಿ ಕೌಸಲ್ಯ, ಸುಮಿತ್ರ, ಇಡೀ ಅಯೋಧ್ಯ ಅಷ್ಟೇ ಯಾಕೆ? ನನ್ನ ಪ್ರಾಣ ಬೇಕಾದರೂ ಬಿಡಲು ಸಿದ್ಧನಿದ್ದೇನೆ. ಆದರೆ ರಾಮ ದೇವರಂತವನು, ಅವನನ್ನು ಬಿಡೋಕೆ ಎಲ್ಲಷ್ಟೂ ಸಾಧ್ಯವೇ ಇಲ್ಲ. ನೀವು ಈ ರೀತಿ ಹೀನಾಯವಾಗಿ ಯೋಚಿಸುತ್ತಿದ್ದೀರಿ ಎಂದು ತಿಳಿದರೂ ಸಹ ನಿಮ್ಮನ್ನು ಗೌರವಿಸುತ್ತಾನೆ ರಾಮ. ಅಂತಹ ಶ್ರೇಷ್ಠವಾದ ವ್ಯಕ್ತಿ ಹುಡುಕಿದರೂ ಎಲ್ಲೂ ಕಾಣಿಸುವುದಿಲ್ಲ. ಅವನನ್ನು 3 ಲೋಕದಲ್ಲೂ ಪೂಜಿಸಿ ಪ್ರೀತಿಸುತ್ತಾರೆ. ನಾನು ನಿಮಗೆ ಕೈ ಜೋಡಿಸಿ ನಮಸ್ಕರಿಸುತ್ತೇನೆ. ನನ್ನ ಮೇಲೆ ದಯೆ ತೋರಿಸಿ. ರಾಮನಿಲ್ಲದಿದ್ದರೆ ನಾನು ಬದುಕುವುದಿಲ್ಲ ಎಂದು ಕೈಕೇಯಿಗೆ ಕೈ ಜೋಡಿಸಿ ನಮಸ್ಕರಿಸುತ್ತಾ ಕಣ್ಣೀರಾಕಿದರು ದಶರಥ. ಆದರೆ ಕೈಕೇಯಿ ಸ್ವಲ್ಪವೂ ಪಶ್ಚಾತ್ತಾಪ ಪಡಲಿಲ್ಲ. ನೀವು ಕೊಟ್ಟ ಮಾತು ತಪ್ಪಿದರೆ ನಿಮ್ಮ ಇಕ್ಷ್ವಾಕು ವಂಶದ ಮರ್ಯಾದೆ ಮಣ್ಣುಪಾಲಾಗುತ್ತದೆ. 3 ಲೋಕಗಳಲ್ಲೂ ಅವಮಾನ ಎದುರಿಸಬೇಕಾಗುತ್ತದೆ. ನಿಮ್ಮ ಹಿರಿಯರಿಂದ ಪಾಲಿಸಿಕೊಂಡು ಬರುತ್ತಿರುವ ನೀತಿ, ಕೊಟ್ಟ ಮಾತು ಒಳ್ಳೆಯದೋ ಕೆಟ್ಟದೋ ಅದನ್ನೆಂದಿಗೂ ತಪ್ಪುವಂತಿಲ್ಲ. ನನ್ನೆರಡು ಬೇಡಿಕೆಗಳು ನೆರವೇರಿಸದಿದ್ದರೆ ನಿಮ್ಮ ಇಕ್ಷ್ವಾಕು ವಂಶದ ಗೌರವ ಮಣ್ಣು ಪಾಲಾಗಿಸಿ ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಎಂದು ಕಠಿಣವಾಗಿ ನುಡಿದಳು ಕೈಕೇಯಿ. ದಶರಥರಿಗೆ ಪಾರ್ಶ್ವವಾಯು ಹೊಡೆದಂತೆ ಭಾಸವಾಯಿತು. ಕೆಲವೇ ಹೊತ್ತಿನ ಮುಂಚೆ ಪ್ರಾಣಕ್ಕೆ ಪ್ರಾಣವಾಗಿದ್ದ ಕೈಕೇಯಿ ಈಗ ಕ್ರೂರ ರಾಕ್ಷಸಿಯಂತೆ ಕಾಣಿಸುತ್ತಿದ್ದಾಳೆ. ಮತ್ತೆ ಕೈಕೇಯಿಯ ಮನಸ್ಸನ್ನು ಬದಲಾಯಿಸಲು ಪ್ರಯತ್ನಿಸಿದರು. ರಾಮ ಅಯೋಧ್ಯೆಯ ಆಧಾರ ಸ್ತಂಭ. ರಾಮನಿಗಾಗಿ ಅಲ್ಲದಿದ್ದರೂ ಅಯೋಧ್ಯೆಯ ಭವಿಷ್ಯತ್ತಿಗಾಗಿ ಯೋಚಿಸು. ಅವನನ್ನು ಇಡೀ ಅಯೋಧ್ಯೆ ಪೂಜಿಸುವಾಗ ನಾನವನನ್ನು ಬಹಿಷ್ಕರಿಸಿದರೆ ಇಡೀ ನಗರ ಚೆಲ್ಲಾಪಿಲ್ಲಿಯಾಗುತ್ತದೆ. ಭರತನಿಗೆ ಯಾರೂ ಮರ್ಯಾದೆ ನೀಡುವುದಿಲ್ಲ. ರಾಮ ಮೃದುವಾಗಿ ಬೆಳೆದವನು. ಕಾಡಿನಲ್ಲಿ 14 ವರ್ಷಗಳು ಹೇಗೆ ಬದುಕಲು ಸಾಧ್ಯ? ನಾನು ಕೌಸಲ್ಯಗೆ ಮುಖ ಹೇಗೆ ತೋರಿಸಬಲ್ಲೆ? ನಿನ್ನ ಮಗನನ್ನು ಬಹಿಷ್ಕರಿಸುತ್ತಾ ನನ್ನ ಮುದ್ದಿನ ಹೆಂಡತಿಯ ಬಯಕೆ ಈಡೇರಿಸುತ್ತೇನೆಂದು ನಾನವಳಿಗೆ ಹೇಗೆ ಹೇಳಬಲ್ಲೆ? ಹ್ಞೂ ಸೀತಾ, ಸೀತಾ, ನೀನು ಅತಿಯಾಗಿ ಪ್ರೀತಿಸುವ ನಿನ್ನ ಸೊಸೆ ಸೀತಾ, ಅವಳ ಕತೆ ಏನು? ಅವಳೇನಾಗುತ್ತಾಳೆ? 14 ವರ್ಷ ಗಂಡನನ್ನು ಬಿಟ್ಟು ಹೇಗಿರುತ್ತಾಳೆ? ಆದರೆ ಕೈಕೇಯಿ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ, ಅಯ್ಯೋ ಪ್ರಭು, ಸತ್ಯ ಧರ್ಮ ಕೊಟ್ಟ ಮಾತು ತಪ್ಪದೆ ನೀವು ಹೆಸರುವಾಸಿಯಾಗುತ್ತೀರಿ. ಸುಮ್ಮನೆ ಕಾಲ ವ್ಯರ್ಥ ಮಾಡದೆ ಕೊಟ್ಟ ಮಾತು ಉಳಿಸಿಕೊಳ್ಳುತ್ತೀರೋ ಇಲ್ಲವೋ ಹೇಳಿ ಎಂದಳು. ದಶರಥರಿಗೆ ರಾಮನಿಲ್ಲದೆ ಹೇಗಿರಲಿ ಎಂದು ಊಹಿಸಲು ಸಾಧ್ಯವಾಗಲಿಲ್ಲ. ಕೈಕೇಯಿ ಹಿಂದೆಜ್ಜೆ ಹಾಕುತ್ತಿಲ್ಲ. ಇಡೀ ರಾತ್ರಿ ಅವಳನ್ನು ಸಮಾಧಾನಗೊಳಿಸಲು ಪ್ರಯತ್ನಿಸುತ್ತಲೇ ಕಳೆದರು ದಶರಥ. ಮುಂಜಾನೆ ಪಟ್ಟಾಭಿಷೇಕಕ್ಕಾಗಿ ಸಿದ್ಧಪಡಿಸಿದ ತಾಳಮೇಳಗಳು, ಡ್ರಮ್ಗಳ ಶಬ್ದ 3 ಲೋಕಗಳಿಗೂ ಕೇಳುವಷ್ಟು ಜೋರಾಗಿತ್ತು. ದಶರಥರ ಮನಸ್ಸಿನಲ್ಲಿ ಭಯ ಕ್ಷಣ ಕ್ಷಣಕ್ಕೂ ಹೆಚ್ಚಾಗುತ್ತಿತ್ತು. ಇತ್ತ ಕೈಕೇಯಿ, ನೀವು 2 ಸಣ್ಣ ವರಗಳನ್ನು ನೆರವೇರಿಸಲು ನಿನ್ನೆಯಿಂದಲೂ ಬೇಕಂತಲೇ ಮೂರ್ಛೆ ಹೋಗುತ್ತೀರಿ, ಕಣ್ಣೀರಾಕುತ್ತೀರಿ, ಸುಮ್ಮನೆ ಸಮಯ ಹಾಳು ಮಾಡುತ್ತಿದ್ದೀರಿ. ನೀವೇನೇ ಹೇಳಿದರೂ ನನ್ನ ಮನಸ್ಸು ಬದಲಾಗುವುದಿಲ್ಲ. ತಡ ಮಾಡಿದಷ್ಟು ನಿಮ್ಮಲ್ಲಿ ಭಯ ಹೆಚ್ಚಾಗುತ್ತದೆ ಹೊರತು ನನ್ನ ಮನಸ್ಸು ಬದಲಾಗುವುದಿಲ್ಲ. ಅಷ್ಟರಲ್ಲಿ ಪಟ್ಟಾಭಿಷೇಕಕ್ಕಾಗಿ ಎಲ್ಲಾ ಸಿದ್ಧತೆಗಳನ್ನು ಮುಗಿಸಿ ದಶರಥರನ್ನು ಕರೆತರುವಂತೆ ವಸಿಷ್ಠರು ಸುಮಂತ್ರನಿಗೆ ಸಂದೇಶ ಕಳಿಸಿದರು. ಸುಮಂತ್ರ ದಶರಥರಿಗೆ ವಿಷಯ ತಿಳಿಸಲು ಕೋಪಗೃಹಕ್ಕೆ ಬಂದು ನೋಡಿದರೆ ದಶರಥರು ಏನೂ ಮಾತನಾಡದೆ ಕಣ್ಣೀರಾಕುತ್ತಾ ಕುಳಿತಿದ್ದರು. ಆಗ ಕೈಕೇಯಿ ಸುಮಂತ್ರನೊಂದಿಗೆ ಹೋಗಿ ಆ ರಾಮನನ್ನು ಕರೆತನ್ನಿ ಎಂದಳು. ಅದಕ್ಕೆ ಸುಮಂತ್ರ, ಅಮ್ಮ, ಪಟ್ಟಾಭಿಷೇಕಕ್ಕೂ ಮುಂಚೆ ರಾಮ ಎಲ್ಲಿಯೂ ಬರುವ ಹಾಗಿಲ್ಲವೆಂದು ವಸಿಷ್ಠರು ಹೇಳಿದ್ದಾರೆ ಎಂದ. ಕೈಕೇಯಿ ಹೇಳಿದ್ದು ಮಾಡಿ ಎಂದು ಗದರಿದಳು. ದಶರಥರು ಕೂಡ ನನ್ನ ರಾಮನನ್ನು ನೋಡಬೇಕು, ಕರೆತನ್ನಿ ಎಂದರು. ಇನ್ನು ಏನೂ ಮಾಡಲಾಗದೆ ಸುಮಂತ್ರ ರಾಮನ ಬಳಿ ಹೊರಟರು. ರಾಮನನ್ನು ಭೇಟಿಯಾಗಿ, ಪ್ರಭು, ಮಹಾರಾಜ ಹಾಗೂ ಮಹಾರಾಣಿ ನಿಮ್ಮನ್ನು ಕರೆತರಲು ಹೇಳಿದ್ದಾರೆ ಎಂದರು. ರಾಮ ಸೀತೆಯೊಂದಿಗೆ, ನೀನು ಬೇಗನೆ ತಯಾರಾಗು, ನಾನು ಆದಷ್ಟು ಬೇಗ ಬರುತ್ತೇನೆಂದು ಹೇಳಿ ಸುಮಂತ್ರನೊಂದಿಗೆ ಹೊರಟರು. ರಾಮನನ್ನು ನೋಡಿದೊಡನೆಯೇ
ಅಲ್ಲಿ ಪಟ್ಟಾಭಿಷೇಕಕ್ಕಾಗಿ ಬಂದ ಎಲ್ಲರೂ ಜೋರಾಗಿ ಕೂಗುತ್ತಾ ಚಪ್ಪಾಳೆ ಹೊಡೆಯುತ್ತಾ ಅಭಿನಂದನೆ ತಿಳಿಸುತ್ತಿದ್ದರು. ಆನೆಗಳು ಗರ್ಜಿಸುತ್ತಾ, ನರ್ತಕಿಯರು ನೃತ್ಯ ಮಾಡುತ್ತಾ, ರಾಮನ ರಥ ಹೋಗುತ್ತಿರುವ ಕಡೆಯೆಲ್ಲ ಸುಗಂಧ ಚೆಲ್ಲುತ್ತಾ ಮಣಿ ಮಾಣಿಕ್ಯಗಳನ್ನು ಚೆಲ್ಲುತ್ತಾ ಇದ್ದರು. ರಾಮ ನೇರವಾಗಿ ತನ್ನ ತಂದೆಯ ಬಳಿ ಹೊರಟರು. ತನ್ನ ತಂದೆ ನೋಡಿದೊಡನೆಯೇ ಪ್ರೀತಿಯಿಂದ ಅಪ್ಪಿಕೊಳ್ಳುತ್ತಿದ್ದರು. ಆದರೆ ಈಗ ಮೇಲೇಳುತ್ತಿಲ್ಲ. ಕೈಕೇಯಿಯ ಮುಖದಲ್ಲಿ ಮಮತೆ ಕಾಣುತ್ತಿಲ್ಲ. ಅದನ್ನೆಲ್ಲ ಗಮನಿಸಿದ ರಾಮ, ಅಮ್ಮ ನೀವಿಬ್ಬರೂ ಏತಕ್ಕಾಗಿ ಕೋಪಗೃಹದಲ್ಲಿದ್ದೀರಿ? ಭರತ ಶತ್ರುಘ್ನ ಆರೋಗ್ಯವಾಗಿದ್ದಾರೆ ತಾನೆ? ಅಪ್ಪಾಜಿಯ ಆರೋಗ್ಯ ಚೆನ್ನಾಗಿದೆ ತಾನೆ? ಅಥವಾ ನನ್ನಿಂದೇನಾದರೂ ತಪ್ಪಾಗಿದೆಯಾ ಎಂದು ಸಾಲಾಗಿ ಪ್ರಶ್ನೆಗಳನ್ನು ಕೇಳಿದರು. ಮುಂದೇನಾಯಿತು? ಕೈಕೇಯಿ ರಾಮನಿಗೆ ಹೇಳಿದ ಮಾತೇನು? ವಿಷಯ ತಿಳಿದ ರಾಮ ಏನು ಮಾಡಿದರೆಂದು ನಾಳಿನ ವಿಡಿಯೋದಲ್ಲಿ ನೋಡೋಣ. ನೋಡಿದ್ರಲ್ಲ ಸ್ನೇಹಿತರೆ, ಈ ರೀತಿಯಾದ ಹೆಚ್ಚಿನ ಕುತೂಹಲಕಾರಿ ಮಾಹಿತಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.